ಇದ್ದೀನಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ಸೊ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಯಾವಾಗಲೂ ಕೂಡ ಸ್ಟುಡಿಯೋಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಂಥ ನಾನು ಇವತ್ತು ಇಲ್ಲೇನು ಮಾಡ್ತಾ ಇದೀಯಾ ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ನಾನು ನಿಮಗಾಗಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಮಂಗಳೂರಿನ ಕುಳಾಯಿಯಲ್ಲಿದ್ದೀನಿ. ಸೊ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹಬ್ಬ ಹರಿದಿನ ಶಾಪಿಂಗ್ ಅಂತ ಬಂತಂದ್ರೆ ಸಾಕು ನಮ್ಮೆಲ್ಲರಿಗೂ ಕೂಡ ನೆನಪಾಗೋದು ಮಂಜುಶ್ರೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅಂತ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಮತ್ತೆ ತಡ ಮಾಡ್ತಾ ಇದ್ರ, ಬನ್ನಿ ಒಳಗಡೆ ಹೋಗೋಣ, ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಎಂಜಾಯ್ ಮಾಡೋಣ. ನಾವು ಮಂಗಳೂರಿನ ಕುಳಾಯಿಯಲ್ಲಿರುವಂತಹ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಇದೀವಿ. ನೀವು ನೋಡ್ತಾ ಇರ್ಬೋದು ಬಣ್ಣ ಬಣ್ಣದ ಸೀರೆಗಳು ಇಲ್ಲಿ ಯಾವ ರೀತಿಯಾಗಿ ನಮ್ಮನ್ನ ಆಕರ್ಷಿಸ್ತಾ ಇದೆ ಅಂತ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಮ್ಯಾಮ್ ಇದಾರೆ, ಅವ್ರ ಜೊತೆ ಮಾತಾಡೋಣ. ಎಸ್ ಮ್ಯಾಮ್, ಹಾಯ್. ಓಕೆ, ಈಗ ನಾನು ಹೇಳಿದೆ ಇಲ್ಲಿ ಸಾರಿ ಮಾತ್ರ ಅಲ್ಲದೆ ಬೇರೆ ಬೇರೆ ರೀತಿಯಾದಂಥ ಕುರ್ತಿಗಳನ್ನು ನಾವು ಕೂಡ ಇಲ್ಲಿ ಕಾಣ್ತಾ ಇದ್ದೀವಿ, ಟಾಪ್ಸ್ ಆಗಿರ್ಬೋದು ಎಲ್ಲ ರೀತಿ ಇದೆ. ಸೊ ಗ್ರೌಂಡ್ ಫ್ಲೋರ್ನಲ್ಲಿ ಯಾವೆಲ್ಲ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಅಂತ? ಗ್ರೌಂಡ್ ಫ್ಲೋರ್ನಲ್ಲಿ ಜನರಲ್ ಸಾರೀಸ್, ಫ್ಯಾನ್ಸಿ ಸಾರೀಸ್, ಕಾಟನ್ ಸಾರೀಸ್, ಹ್ಯಾಂಡ್ಲೂಮ್ ಸಾರೀಸ್, ಮತ್ತು ಡ್ರೆಸ್ ಮೆಟೀರಿಯಲ್ಗಳು, ಕುರ್ತೀಸ್, ಆಮೇಲೆ ರೆಡಿಮೇಡ್ ಸಲ್ವಾರ್ಸ್, ನೈಟೀಸ್ ಜಸ್ಟ್ ಬಾರ್ನಿಂದ ಅಪ್ ಟು 4 ಇಯರ್ಸ್ ಅನ್ನಕ್ಕದ್ದು, ಆಮೇಲೆ ನೈಟೀಸ್ ಇನ್ನವೇರ್ಸ್, ಇದೆಲ್ಲ ನಾವು ಗ್ರೌಂಡ್ ಫ್ಲೋರಲ್ಲಿ ಸೆಟ್ ಮಾಡಿದ್ದೇವೆ. ಓಕೆ, ಈಗ ಗಂಡು ಮತ್ತು ಹೆಣ್ಣು ಎರಡು ಮಕ್ಕಳದ್ದು ಇಲ್ಲಿ ಸಿಗುತ್ತೆ ಅಪ್ ಟು 4 ಇಯರ್ಸ್. ಓಕೆ, ನ್ಯೂ ಬಾರ್ನಿಂದ 4 ಇಯರ್ಸ್ ವರೆಗಿದು. ಸೊ ಈ ಎಲ್ಲ ಸೆಕ್ಷನ್ಗಳು ಸಾರಿ ಸೆಕ್ಷನ್ಸ್ಗಳು. ಓಕೆ, ಈಗ ಕುರ್ತಿಗಳನ್ನು ತೋರಿಸೋದಾದ್ರೆ ಅದೆಲ್ಲಿರುತ್ತೆ ಅಂತ? ಹೌದು, ಈಗ ಇಲ್ಲಿ ಈಗ ನೀವು ಸಾರಿ ನೋಡ್ತಾ ಇದ್ದೀರಾ, ಇದೀಗ ಹ್ಯಾಂಡ್ಲೂಮ್ ಸಾರೀಸ್ಗಳು, ಫ್ಯಾನ್ಸಿ ಸಾರೀಸ್ಗಳು, ಸಿಂಥೆಟಿಕ್ ಸಾರೀಸ್ಗಳು, ಜನರಲ್ ಸಾಧಾರಣ ಎಲ್ರಿಗೂ ಇಷ್ಟ ಆಗುವಂಥ ಸೀರೆಗಳೆಲ್ಲ ಇಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂಥ ಸಾರಿಗಳು, ಸಾಮಾನ್ಯ ಸೀರೆಗಳೆಲ್ಲ ಈ ಸೆಕ್ಷನ್ನಲ್ಲಿ ಇರ್ತದೆ. ಓಕೆ, ಸಾರಿಯನ್ನು ನಮಗೆ ತೋರಿಸ್ಬೋದಾ ಮೇಡಮ್? ಇದು ಈಗ ನೋಡಿ ಕೊಯಂಬತ್ತೂರು ಹ್ಯಾಂಡ್ಲೂಮ್ ಕಾಟನ್ ಸಾರೀಸ್. ಓಕೆ, ಅದೇ ರೀತಿ ನೋಡಿ ಇದು ಇದು ಸಹ ಹ್ಯಾಂಡ್ಲೂಮ್ ಸಾರೀಸ್, ಇದು ಸಿಂಥೆಟಿಕ್ ಬ್ರಾಸೋ ಸಾರೀಸ್ ಅಂತ. ಇದೀಗ ಎಲ್ರಿಗೂ ಇಷ್ಟ ಆಗುವಂಥ ಸೀರೆ ಇದು ಸಿಂಥೆಟಿಕ್ ಬ್ರಾಸೋ ಸಾರೀಸ್ ಮೇಡಮ್. ಇದರದ್ದು ಓಕೆ, ಸೆರಗು ಎಲ್ಲ ಯಾವ ರೀತಿಯಾಗಿ ಬರ್ತದೆ? ಸೆರಗು ಎಲ್ಲ ಸಿಂಪಲ್, ಎಲ್ರಿಗೂ ಇಷ್ಟ ಆಗ್ತದೆ ಈ ಸಾರಿಗಳು, ಯಾಕಂದರೆ ಲೈಟ್ ವೆಯ್ಟ್, ಲೈಟ್ ವೆಯ್ಟ್ ಸಿಂಥೆಟಿಕ್ ಬ್ರಾಸೋ ಸಾರಿ, ಇದೆಲ್ಲ ಸಾರಿ ಸೆಕ್ಷನಿಗೆ ಬರುತ್ತೆ ಅಂತ. ಓಕೆ, ಸಾರಿ ಸೆಕ್ಷನ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಕುರ್ತಿಗಳು, ಕುರ್ತಿ ಸೆಕ್ಷನ್. ನಮ್ಮ ಕುರ್ತಿ ಸೆಕ್ಷನಲ್ಲಿ ಅಷ್ಟೇ, ಎಸ್ಸಿಂದ ಹಿಡಿದು 5XL ತನಕ ನಮ್ಮಲ್ಲಿ ಕುರ್ತಿ ಅವೈಲೇಬಲ್. ಸಾಧಾರಣ 4XL 5XL ಎಲ್ಲೂ ಸಿಗ್ತಾ ಇಲ್ಲ, ಬಟ್ ನಮ್ಮ ಶೋರೂಮಲ್ಲಿ 4XL 5XL ಸೈಜ್ ಇಡ್ತೇವೆ ನಾವು. ಪ್ಲಾಜೋ ಸೆಟ್ಗಳು, ಕುರ್ತಿ ಸೆಟ್ಗಳು, ಓನ್ಲಿ ಕುರ್ತೀಸ್, ಎವ್ರಿಥಿಂಗ್, ಪ್ಲಾಜೋ ಪ್ಯಾಂಟ್, ಸಲ್ವಾರ್ ಪ್ಯಾಂಟ್, ಟ್ರೌಸರ್ ಪ್ಯಾಂಟ್ ಎಲ್ಲವನ್ನು ನಮ್ಮ ಶೋರೂಮಲ್ಲಿ ಲಭ್ಯವಿದೆ. ಈ ಸೆಕ್ಷನಲ್ಲಿ ಎಲ್ಲ ಕುರ್ತಿಗಳು ಅವೈಲೇಬಲ್ ಇದೆ, ಎಸ್ ಸೈಜಿಂದ ಹಿಡಿದು 5XL ತನಕ. ಈವನ್ ಟ್ರೌಸರ್ ಪ್ಯಾಂಟ್ಸ್, ಪ್ಲಾಜೋ ಪ್ಯಾಂಟ್, ನ್ಯಾರೋ ಪ್ಯಾಂಟ್, ಸಲ್ವಾರ್ ಪ್ಯಾಂಟ್ ಎಲ್ಲವೂ ನಮ್ಮಲ್ಲಿ ಲಭ್ಯವಿದೆ, ಎಸ್ ಸೈಜಿಂದ 5XL ತನಕ ಲಭ್ಯವಿದೆ. ಓಕೆ, ನಮಗೆ ಕುರ್ತೀಸನ್ನು ಸ್ವಲ್ಪ ತೋರಿಸ್ಬೋದಾ? ಕುರ್ತೀಸ್ ಸಾಫ್ಟ್ ಲೈಟ್ ವೇಟ್ ಕುರ್ತೀಸ್, ರೇಯಾನಲ್ಲಿ ಸಿಲ್ಕ್, ಇದೆಲ್ಲ ಎಲ್ರಿಗೂ ಇಷ್ಟ ಆಗುವಂಥ ಕುರ್ತೀಸ್ಗಳು. ಬಾಂದಿನಿ ಬಾಂದಿನಿ ಕುರ್ತೀಸ್, ಇದೆಲ್ಲರಿಗೂ ಇಷ್ಟ ಆಗುವಂಥ ಕುರ್ತೀಸ್ಗಳು. ಓಕೆ, ಯಾವೆಲ್ಲ ಮೆಟೀರಿಯಲ್ಸ್ಗಳಲ್ಲಿ ಇರುತ್ತೆ? ಬೇರೆಗೆ ಸಹ ಕುರ್ತೀಸ್ ಉಂಟು ನಮ್ಮಲ್ಲಿ, ಪಾರ್ಟಿ ವೇರ್ ಕುರ್ತೀಸ್ ಸಹ ಉಂಟು. ಓಕೆ, ಇದೆಲ್ಲ ಪಾರ್ಟಿ ವೇರ್ ಕುರ್ತೀಸ್ ಆರ್ ರೆಗ್ಯುಲರ್? ಓಕೆ, ಸ್ವಲ್ಪ ರೆಗ್ಯುಲರ್ ಕುರ್ತೀಸನ್ನು ತೋರಿಸ್ಬೋದಾ? ರೆಗ್ಯುಲರ್ ಕುರ್ತೀಸ್ ನೋಡಿ, ಇದೆಲ್ಲ ರೆಗ್ಯುಲರ್ ಕುರ್ತೀಸ್. ಕೆಲವರಿಗೆ ಏನು ಡಿಸೈನ್ ಇಷ್ಟ ಆಗೋದಿಲ್ಲ, ಸಿಂಪಲ್ ಹೀಗೆ ಬೇಕು, ಇದೆಲ್ಲ ರೆಗ್ಯುಲರ್ ಕುರ್ತೀಸ್ಗಳು. ಓಕೆ, ಇನ್ನೊಂದು ಪಾರ್ಟಿ ವೇರ್ ಪಾರ್ಟಿ ಕುರ್ತೀಸ್, ಇದೆಲ್ಲ ಪಾರ್ಟಿ ವೇರ್ ಕುರ್ತೀಸ್ಗಳು, ಇದೆಲ್ಲ ಪಾರ್ಟಿ ವೇರ್ ಕುರ್ತೀಸ್ಗಳು.
ಇದೆಲ್ಲ ಪಾರ್ಟಿ ವೇರ್ ಕುರ್ತಿಗಳು. ಈಗ ಕುರ್ತಿ ಸೆಕ್ಷನ್ ಅನ್ನು ನೀವು ತೋರಿಸಿದ್ರೆ ನೆಕ್ಸ್ಟ್ ಯಾವ ಸೆಕ್ಷನ್ ಇದೆ? ಡ್ರೆಸ್ ಮೆಟೀರಿಯಲ್ ಸೆಕ್ಷನ್ ಬರ್ತದೆ. ಡ್ರೆಸ್ ಮೆಟೀರಿಯಲ್ ಅಂತ ಹೇಳಿದ್ರೆ ಕೆಲವರಿಗೆ ರೆಡಿಮೇಡ್ಸ್ ಇಷ್ಟ ಆಗ್ತಾ ಇಲ್ಲ, ಅದು ಡ್ರೆಸ್ ಮೆಟೀರಿಯಲ್ ಫಿಟ್ಟಿಂಗ್ ಅಲ್ಲಿ ಬೇಕು ಡ್ರೆಸ್. ಆಗಿರುವಾಗ ಅವರೇ ಮೆಜರ್ಮೆಂಟ್ ತೆಗೆಸಿ ನಮ್ಮಲ್ಲಿ ಡ್ರೆಸ್ ಮೆಟೀರಿಯಲ್ ಉಂಟು ಅನ್ ಸ್ಟಿಚಿನ ಮೆಟೀರಿಯಲ್, ಮತ್ತೆ ನಾವು ಸ್ಟಿಚ್ ಮಾಡಿ ಕೊಡ್ತೇವೆ. ನಮ್ಮಲ್ಲಿ ಸ್ಟಿಚಿಂಗ್ ಫೆಸಿಲಿಟಿ ಸಹ ಉಂಟು, ನಮ್ಮಲ್ಲೇ ಬಟ್ಟೆ ತೆಗೆದುಕೊಂಡು ನಾವೇ ಸ್ಟಿಚ್ ಮಾಡಿ ಕೊಡ್ತೇವೆ. ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಹೀಗೆ ಬರ್ತದೆ, ಇದನ್ನು ನಾವು ಸ್ಟಿಚ್ ಮಾಡಿ ಕೊಡ್ತೇವೆ ಕಸ್ಟಮರ್ನ ಮೆಜರ್ಮೆಂಟಿಗೆ ತಕ್ಕವಾಗಿ ಸ್ಟಿಚ್. ಅದರಲ್ಲಿ ಪಾರ್ಟಿ ವೇರ್ ಡ್ರೆಸ್ ಮೆಟೀರಿಯಲ್ಸ್ ಉಂಟು, ಸಿಂಪಲ್ ಡ್ರೆಸ್ ಮೆಟೀರಿಯಲ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದೆಲ್ಲ ಕಾಟನಲ್ಲಿ ಸಿಂಪಲ್ ಜೂಟ್ ಕಾಟನ್ ನೋಡಿ, ಇದೆಲ್ಲ ಸಿಂಪಲ್ ಡ್ರೆಸ್ ಮೆಟೀರಿಯಲ್ಸ್. ಡಿಸೈನ್ ಯಾವ ರೀತಿಯಾಗಿರುತ್ತೆ ನೋಡಿ, ಇಕ್ಕತ್ರಿ ಡ್ಯಾನ್ಸ್ ಕಾಟನಲ್ಲಿ, ಹ್ಯಾಂಡ್ಲೂಮಲ್ಲಿ, ಸಿಂಥೆಟಿಕಲ್ಲಿ, ಅದೆಲ್ಲ ಸಿಂಪಲ್ ಡ್ರೆಸ್ ಮೆಟೀರಿಯಲ್ಸ್. ಓಕೆ ಮೇಡಮ್, ನೆಕ್ಸ್ಟ್ ಯಾವ ಸೆಕ್ಷನ್ ನಮಗೆ ಇಲ್ಲಿ ಕಾಣ್ಬೋದು? ನಾವು ತೋರಿಸಿ ನಿಮಗೆ ಕುರ್ತಿ ಅಲ್ವಾ, ಈಗ ರೆಡಿಮೇಡ್ ಸಲ್ವಾರ್ ಸೆಕ್ಷನ್. ರೆಡಿಮೇಡ್ ಸಲ್ವಾರ್ ಸಿಗ್ತದೆ. ಈಗ ಸಡನ್ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ನಮಗೆ ಸಲ್ವಾರ್ ಬೇಕು, ರೆಡಿ ಸಲ್ವಾರ್ ಬೇಕು, ಸ್ಟಿಚ್ ಮಾಡಿ ಕೊಟ್ಟು ವೇಯ್ಟ್ ಮಾಡುವಷ್ಟು ಟೈಮ್ ಇರೋದಿಲ್ಲ. ಅಂಥವರೆಲ್ಲ ಬಂದುಬಿಟ್ಟು ರೆಡಿಮೇಡ್ ಸಲ್ವಾರ್ಸಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಆಗ ನಮ್ಮಲ್ಲಿ ರೆಡಿಮೇಡ್ ಸೆಟ್ ಅವರವರ ಸೈಜಿಗೆ ತಕ್ಕ ಹಾಗೆ ಎಸ್ಸಿಂದ 5XL ತನಕ ರೆಡಿಮೇಡ್ ಸಲ್ವಾರ್ ಸೆಟ್ಸ್ ಉಂಟು ನಮ್ಮಲ್ಲಿ. ಪಾರ್ಟಿವೇರ್ ಪ್ಲಾಜೋ ಸೆಟ್ ಅದೆಲ್ಲ ನಮ್ಮಲ್ಲಿ ಉಂಟು. ಇದು ರೆಡಿಮೇಡ್ ಸಲ್ವಾರ್ಸ್. ಕೆಲವರಿಗೆ ಪೇಸ್ಟಲ್ ಶೇಡ್ಸ್ ಇಷ್ಟ ಆಗ್ತದೆ, ಕೆಲವರಿಗೆ ಬ್ರೈಟ್ ಕಲರ್ ಇಷ್ಟ ಆಗ್ತದೆ. ಎಲ್ಲ ಜನರಿಗೆ ಇಷ್ಟ ಆಗುವಂಥದ್ದು ನಮ್ಮಲ್ಲಿ ಅವೈಲೇಬಲ್ ಇದೆ. ಇದೀಗ ಪಲಾಜೋ ಪ್ಯಾಂಟ್ ಹೌದು, ಇದೀಗ ಪಲಾಜೋ ಪ್ಯಾಂಟ್ ಶೇಡ್ ಕಟ್ ಪ್ಯಾಂಟ್ ಹಾಗೆ ಪ್ಯಾಂಟ್ಗಳು ಕೂಡ ಒಟ್ಟಿಗೆ ಇರುತ್ತೆ. ಈಗ ನೆಕ್ಸ್ಟ್ ಬರುವಂಥ ನೈಟ್ ವೇರ್ ಸೆಕ್ಷನ್, ಇದೆಲ್ಲ ಇಲ್ಲಿ ನಮ್ಮಲ್ಲಿ ನೈಟ್ ಪ್ಯಾಂಟ್ಗಳು, ನೈಟೀಸ್ಗಳು, 3/4 ನೈಟಿ, ಸ್ಲೀವ್ಲೆಸ್ ನೈಟಿ, ಎಲ್ಲ ನಮ್ಮಲ್ಲಿ ನೈಟ್ ವೇರ್ಸ್ಗಳು ಅವೈಲೇಬಲ್ ಇದೆ. ಫೀಡಿಂಗ್ ನೈಟೀಸ್, ಸ್ಪೆಷಲ್ ಆಗಿ ಫೀಡಿಂಗ್ ನೈಟೀಸ್, ಪ್ರೆಗ್ನೆನ್ಸಿ ನೈಟೀಸ್ ಅದೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಎ ಲೈನ್ ನೈಟೀಸ್ ಉಂಟು, ಈಗ ಫಿಲ್ ನೈಟೀಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೈಜ್ಗಳು ಎಲ್ಲ ಸೈಜ್ ಎಲ್ಲ ಇದರಲ್ಲಿ ನಮ್ಮ ನೈಟಲ್ಲಿ ಸಹ ಹಾಗೆ ಎಮ್ ಇಂದ ಹಿಡಿದು 3XL ತನಕ ನೈಟೀಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದಲ್ಲದೆ ನಮ್ಮಲ್ಲಿ ವೆಸ್ಟರ್ನ್ ಟಾಪ್ಸ್ಗಳು, ಜೀನ್ಸ್ ಟಾಪ್ಸ್ಗಳು, ಅದು ಸಹ ಎಸ್ಸಿಂದ 5XL 6XL ತನಕ ಅವೈಲೇಬಲ್ ಇದೆ. ನಮ್ಮಲ್ಲಿ ಜಸ್ಟ್ ಬೋರ್ನ್ ಬೇಬಿದು ಸಹ ಎಲ್ಲ ಬಟ್ಟೆಗಳು, ಮಗುವನ್ನು ಟೈ ಮಾಡುವಂಥದ್ದು, ರ್ಯಾಪ್ ಮಾಡುವಂಥದ್ದು, ತಲೆಗೆ ಬಟ್ಟೆ ಕಟ್ಟುವಂಥದ್ದು, ನ್ಯಾಪ್ಕಿನ್ಸ್, ಜಬ್ಲ ಅವೆಲ್ಲವೂ ರೆಡಿ ಆಗಿರ್ತದೆ. ಸಾಮಾನ್ಯವಾಗಿ 9 ಮಂತಲ್ಲಿ ಬಂದುಬಿಟ್ಟು ಇದೆಲ್ಲ ಪರ್ಚೇಸ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿರ್ತಾರೆ. ಸೊ ಅವರಿಗೆ ತುಂಬ ಕಂಫರ್ಟೇಬಲ್ ಆಗ್ತದೆ. ಇವನ ಮಗುವಿಗೆ ಸಹ ಪ್ರತಿಯೊಂದು ಐಟಮ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ನಾನು ತೋರಿಸಿದ ಗ್ರೌಂಡ್ ಫ್ಲೋರ್ ಇದಾಯಿತು. ಈಗ ಫಸ್ಟ್ ಫ್ಲೋರ್ ಅಲ್ಲಿ ಸಿಲ್ಕ್ ಸೆಕ್ಷನ್, ಶೇರ್ವಾನಿ ಸೆಕ್ಷನ್, ಇದು ನಮ್ಮದು ಸಿಲ್ಕ್ ಸೆಕ್ಷನ್. ಸಿಲ್ಕ್ ಸೆಕ್ಷನ್ ಅಲ್ಲಿ ಪ್ಯೂರ್ ಕಾಂಚಿಪುರಂ ಸಾರಿಗಳು, ವೆಡ್ಡಿಂಗ್ ಸಾರೀಸ್, ಸಾಫ್ಟ್ ಸಿಲ್ಕ್ ಸಾರಿಗಳು, ತಸರ್ ಸಿಲ್ಕ್, ಬನಾರಸಿ, ಕ್ರಿಶ್ಚಿಯನ್ ವೆಡ್ಡಿಂಗ್ ಸಾರೀಸ್ ಇದೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ನಮ್ಮಲ್ಲಿ ಪಾರ್ಟಿವೇರ್ ಲೆಹೆಂಗಾಸ್, ಕುರ್ತೀಸ್, ಗೌನ್ಸ್ ಅದು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದಲ್ಲದೆ ನಮ್ಮಲ್ಲಿ ರೆಡಿಮೇಡ್ ಬ್ಲೌಸ್ ಸಹ ಅವೈಲೇಬಲ್ ಇದೆ. ರೆಡಿಮೇಡ್ ಬ್ಲೌಸ್ ಅಂತ ಹೇಳಿದರೆ ಆಲ್ ಆಫ್ ಅ ಸಡನ್ ಬಂದು ಸಾರಿ ತಗೊಂಡು ನಮಗೆ ಬ್ಲೌಸ್ ಬೇಕು ಅಂತ ಹೇಳುವಾಗ ಅದಕ್ಕೆ ನಾವು ಬ್ಲೌಸ್ ಸಹ ಸೆಟ್ ಮಾಡಿ ಕೊಡ್ತೇವೆ. ರೆಡಿಮೇಡ್ ಬ್ಲೌಸ್ ಉಂಟು, ಲಾಂಗ್ ಸ್ಕರ್ಟಿಗೆ ಬ್ಲೌಸಸ್ ಉಂಟು ರೆಡಿಮೇಡ್ ಬ್ಲೌಸು, ಅದು ಸಹ ಸೆಟ್ ಮಾಡಿ ಕೊಡ್ತೇವೆ. ಲೆಹೆಂಗಾಸ್ ಉಂಟು, ಅದು ಅಲ್ಲಿ ನಮ್ಮಲ್ಲಿ ಸ್ಟಿಚಿಂಗ್ಸ್ ಅವೈಲೇಬಿಲಿಟಿ ಉಂಟಲ್ಲ, ಸೊ ಇಲ್ಲಿ ಸೆಮಿ ಸ್ಟಿಚ್ ಲೆಹೆಂಗಾ ತಗೊಂಡು ಅದು ಸ್ಟಿಚ್ ಮಾಡಿ ಕೊಡ್ತೇವೆ. ರೆಡಿ ಲೆಹೆಂಗಾಸ್ ಉಂಟು, ಸಾಫ್ಟಿ ಬನಾರಸಿ ಸಾರೀಸ್ಗಳು, ಪಾರ್ಟಿ ವೇರ್ಸ್ ಅದು ಎಲ್ಲ ಇಲ್ಲಿ ಈ ಫಸ್ಟ್ ಫ್ಲೋರಲ್ಲಿ ಪಾರ್ಟಿ ವೇರ್ ಸಾರೀಸ್ ಅವೈಲೇಬಲ್ ಇದೆ. ಕಾಂಜೀವರಂ ಸಾರಿ, ವೆಡ್ಡಿಂಗ್ ಸಾರೀಸ್, ಪಾರ್ಟಿ ವೇರ್ ಸಾರೀಸ್ ಪರ್ಚೇಸ್ ಮಾಡಿದ್ಮೇಲೆ ಅದಕ್ಕೆ ಸೆಟ್ ಆಗುವಂಥದ್ದು, ಮ್ಯಾಚಿಂಗ್ ಆಗುವಂಥದ್ದು ಇಮಿಟೇಷನ್ ಜ್ಯುವೆಲರಿ ನಮ್ಮಲ್ಲಿ ಲಭ್ಯವಿದೆ. ಈಗಿನ ಹೆಂಗಳಿಗೆ ಹುಡುಗಿಯರಿಗೆ ಇಷ್ಟ ಆಗುವಂಥ ಇಮಿಟೇಷನ್ ಜ್ಯುವೆಲರಿ ನಮ್ಮಲ್ಲಿ ಲಭ್ಯವಿದೆ. ಇನ್ನು ಹೆಂಗಸರದಾದ್ಮೇಲೆ ಗಂಡಸರಿಗೆ ಎಂಗೇಜ್ಮೆಂಟ್ಸಿಗೆ ಮದುವೆಗೆ ಬೇಕಾದ ಶೇರ್ವಾನೀಸ್, ಪೇಟ, ಮೋಜು, ಬ್ಲೇಜರ್ಸ್, ಎಲ್ ಕುರ್ತೀಸ್ ಪ್ರತಿಯೊಂದು ಸಹ ಇಲ್ಲಿ ನಮ್ಮ ಮಂಜುಶ್ರೀಯಲ್ಲಿ ಅವೈಲೇಬಲ್ ಇದೆ.
ಈಗ ಸೆಕೆಂಡ್ ಫ್ಲೋರ್ನಲ್ಲಿ ಜನ್ ಸೆಕ್ಷನ್. ಜನ್ ಸೆಕ್ಷನ್ನಲ್ಲಿ ಆಲ್ ಬ್ರ್ಯಾಂಡೆಡ್ ಶರ್ಟ್ಸ್, ಟ್ರೌಸರ್ಸ್, ಕ್ಯಾಜುವಲ್ ಶರ್ಟ್ಸ್, ಇನ್ನರ್ವೇರ್ಸ್, ಸಾಕ್ಸ್, ಇದು ಮನೆಗೆ ಹಾಕುವಂಥದ್ದು ಬರ್ಮುಡಾಸ್, ನೈಟ್ ಪ್ಯಾಂಟ್ಸ್, ಅದೆಲ್ಲವೂ ಅವೈಲೇಬಲ್ ಇದೆ. ಸೊ ಜೀನ್ಸ್ ಪ್ಯಾಂಟ್, ಕಾಟನ್ ಜೀನ್ಸ್ ಎಲ್ಲವೂ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದೇ ರೀತಿಯಲ್ಲಿ ಮುಂಡು, ಕಾವಿ ಮುಂಡು, ಶಬರಿಮಲೆಗೆ ಹೋಗುವಂಥದ್ದು ಕಪ್ಪು ಮುಂಡು, ಮತ್ತು ಬಾಟ್ ಟೇಬಲ್ಸ್, ಒಜೇರ್ ಐಟಮ್ಸ್, ಬೆಡ್ಶೀಟ್ಸ್, ಅವೆಲ್ಲವೂ ನಮ್ಮಲ್ಲಿ ಅವೈಲೇಬಲ್ ಇದೆ. ಒಟ್ಟಾರೆ ಹೇಳೋದಾದರೆ ಒನ್ ಸ್ಟಾಪ್ ಜೀನ್ಸ್ ಪ್ಯಾಂಟ್ಗಳು, ಕಾಟನ್ ಜೀನ್ಸ್, ಟ್ರೌಸರ್ಸ್ ಅವೆಲ್ಲವೂ ನಮ್ಮಲ್ಲಿ ಅವೈಲೇಬಲ್ ಇದೆ. ಮೇಡ್ ಬೇಡ, ಅವರಿಗೆ ಸ್ಟಿಚ್ಚಿಂಗೇ ಕರೆಕ್ಟ್ ಆಗುವಂಥದ್ರು. ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ಸಹ ಅವರಿಗೋಸ್ಕರ ಇಟ್ಟಿದ್ದೇವೆ. ಬಂದುಬಿಟ್ಟು ಅವರಿಗೆ ಸಹ ನಾವು ಸ್ಟಿಚ್ಚಿಂಗ್ದು ಫೆಸಿಲಿಟಿ ಕೊಡ್ತೇವೆ. ಅವ್ರಿಗೆ ಯಾವುದು ಇಷ್ಟ ಆಗುವಂಥ ಮನೆ ಮೆಚ್ಚುವಂಥ ಐಟಮ್ ತೊಗೊಳ್ಳೋ ತೆಗೆದುಬಿಟ್ಟು ನಾವು ಅವ್ರಿಗೆ ಸ್ಟಿಚ್ಚಿಂಗ್ ಫೆಸಿಲಿಟಿ ಮಾಡಿಕೊಡ್ತೇವೆ. ಇನ್ನು ಇದೀಗ ಕಿಡ್ ಸೆಕ್ಷನ್, ಇಲ್ಲಿ ಅಬೌವ್ 4 ಇಯರ್ಸಿಂದ ದೊಡ್ಡ ಮಕ್ಕಳ ತನಕ ಮನೆಗೆ ಹಾಕುವಂಥ ಕ್ಯಾಜುವಲ್ ಡ್ರೆಸ್ ಆಗಲಿ, ಕಾಟನ್ ವೇರ್ಸ್ ಆಗಲಿ, ಪಾರ್ಟಿ ವೇರ್ ಡ್ರೆಸ್ ಆಗಲಿ, ಜೀನ್ಸ್ ಪ್ಯಾಂಟ್, ಟ್ರೌಸರ್, ಇದು ಕಾಟನ್ ಪ್ಯಾಂಟ್ಸ್, 3/4 ಪ್ಯಾಂಟ್, ಅದಕ್ಕೆ ಒಪ್ಪುವಂಥ ಟೀ ಶರ್ಟ್, ಶರ್ಟ್ ಟೈಪ್ ಶರ್ಟ್, ಕುರ್ತೀಸ್, ವೀಕ್ಷಕರೇ. ಇವಾಗ ನಮ್ಮ ಜೊತೆಗೆ ಮಂಗಳೂರಿನ ಕುಲಾಯಿಯಲ್ಲಿರುವಂತಹ ಮಂಜುಶ್ರೀ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ನ ಮಾಲಕಿಯಾದಂತಹ ಶ್ರೀಮತಿ ಅನುಪಮಾ ಎಸ್ ಪ್ರಸಾದ್ ಅವರಿದ್ದಾರೆ. ಅವರ 21 ವರ್ಷದ ಜರ್ನಿ ಯಾವ ರೀತಿಯಾಗಿತ್ತು, ಈ ಒಂದು ಸಾಧನೆಯ ಹಿಂದಿನ ಸಾಧಕಿಯನ್ನ ಇವತ್ತು ನಾವು ಪರಿಚಯಿಸ್ತಾ ಇದ್ದೀವಿ. ಎಸ್ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ನಾನು ಹೇಳಿದಾಗೆ 21 ವರ್ಷ, ಬಹುಶಃ 1999 ಈ ಒಂದು ಮಂಜುಶ್ರೀ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ನಮ್ಮ ಮಂಗಳೂರಿನ ಕುಳಾಯಿಯಲ್ಲಿ ಓಪನ್ ಆಯಿತು. ಬಹುಶಃ ಆ ಒಂದು ಜರ್ನಿ ಒಂದು ಒಳ್ಳೆಯದು, ಸುಖದಾಯಕವಾಗಿ ಇದ್ದರೂ ಕೂಡ ಸ್ವಲ್ಪ ಕಷ್ಟ ಅದು ಇದು ಇದ್ದೇ ಇರುತ್ತೆ. ನಿಮ್ಮ ಒಂದು ಜರ್ನಿ ಯಾವ ರೀತಿ ಇತ್ತು ಅಂತ? ಮೊದಲನೇದಾಗಿ ನಾನು 90ಯಲ್ಲಿ ನನಗೆ ಮದುವೆ ಆಗಿತ್ತು. 99 ಕೊಂಕಣ್ ಸ್ಪೆಷಾಲಿಟಿ ಪಾಲಿ ಪ್ರೊಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಬೈಕಂಪಾಡಿಯಲ್ಲಿ ಯೂನಿಟ್ ಇತ್ತು. ಅದರಲ್ಲಿ ಆ್ಯಸ್ ಎ ಸೀನಿಯರ್ ಆಫೀಸರ್ ಅಕೌಂಟ್ಸ್ ಆಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ನನಗೂ ಏನಾದರೂ ನನ್ನದೇ ಆದ ಒಂದು ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಒಂದು ಅನಿಸಿಕೆ ಬಂತು. ಅದಕ್ಕೆ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದರೆ ಮಿಸ್ ಸುಕನ್ಯಾ ಭಂಡಾರಿ ಅಂತ ಅವರೊಬ್ಬರು ನಮ್ಮ ಫ್ರೆಂಡ್, ಮನೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ರು. ನನ್ನದು ಪರ್ಚೇಸ್ ಸ್ಕಿಲ್ ಏನು ಒಳ್ಳೆಯದಿತ್ತ ಏನೋ ಗೊತ್ತಿಲ್ಲ ನನಗೆ. ಅಲ್ಲಿಗೆ ಹೋಗುವಾಗ ನನಗೂ ಯಾಕೆ ಒಂದು ನಮ್ಮದೇ ಒಂದು ಸ್ವಂತ ವ್ಯಾಪಾರ ಮಾಡಬಾರ್ದು, ಇವ್ರಿಗೆ ಮಾಡ್ತಿರುವಾಗ ಅವರೇ ನನಗೆ ಒಂದು ಇನ್ಸ್ಪಿರೇಷನ್ ಆದರು ಮಾಡುವ ಅಂತ. ಹಾಗೆ ನಾನು ಸಣ್ಣ ಮಟ್ಟದಲ್ಲಿ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಮೊದಲು. ಮನೆಯಲ್ಲಿ ಸ್ಟಾರ್ಟ್ ಮಾಡುವಾಗ ಮತ್ತೆ ಜನಗಳು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆದರು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಹೇಳಿದರು, ನೀನು ಯಾಕೆ ಒಂದು ಸಣ್ಣ ಅಂಗಡಿ ಓಪನ್ ಮಾಡು ಒಂದು. ಹಾಗೆ ಒಂದು 250-300 ಸ್ಕ್ವೇರ್ ಫೀಟ್ ಅಂಗಡಿ ನಾನು ಮೊದಲು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೆ. ಆಗ ಓನ್ಲಿ ಲೇಡೀಸ್ ಸಾರೀಸ್ ಮಾತ್ರ ನಾನು ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ಕಸ್ಟಮರ್ ಬಂದವರು ನೀವು ಸ್ವಲ್ಪ ಮಕ್ಕಳ ಐಟಮ್ ಇಡಿ, ರೆಡಿಮೇಡ್ಸ್ ಇಡಿ ಅಂತ ಹೇಳುವಾಗ ಒಂದೊಂದು ಆ್ಯಡ್ ಮಾಡಲಿಕ್ಕೆ ಬರುವಾಗ ನಮಗೆ ಅದು ಅಂಗಡಿ ಚಿಕ್ಕದೊಂದು ಕಂಡಿತ್ತು. ಅಲ್ಲಿಂದ ಜರ್ನಿ ಪಕ್ಕದಲ್ಲಿ ಒಂದು 1,500 ಸ್ಕ್ವೇರ್ ಫೀಟ್ ಅಂಗಡಿ ಸಿಗ್ತು ಬಾಡಿಗೆಗೆ, ಅದು ಶಿಫ್ಟ್ ಮಾಡಿದ್ವು. ಅದು ನಂದು ಸಣ್ಣ ಅಂಗಡಿ ಓನ್ ಇತ್ತು, 1,500 ಸ್ಕ್ವೇರ್ ಫೀಟ್ ಅಂಗಡಿ ಒಂದು ಬಾಡಿಗೆಗೆ ಮಾಡಿದೆವು. ಅದು ಸಾಕಾಗಲಿಲ್ಲ. ಅಷ್ಟೊತ್ತಿಗೆ ನಾನೊಂದು ಜಾಗ ಪರ್ಚೇಸ್ ಮಾಡಿ ಅದಾದಮೇಲೆ 7 ವರ್ಷ ಆದಮೇಲೆ ನನ್ನದೇ ಒಂದು ಕನಸಿನ ಮನೆ ಅಂತ ಹೇಳ್ಬೋದು, ಕನಸಿನ ಅರಮನೆ ಅಂತ ಹೇಳ್ಬೋದು. ಹಾಗೆ ಒಂದು 300 ಸ್ಕ್ವೇರ್ ಫೀಟ್, ಇದು ಈಗ 8,000 ಸ್ಕ್ವೇರ್ ಫೀಟ್ ಇದೆ ಬಿಲ್ಡಿಂಗ್, 3 ಫ್ಲೋರಲ್ಲಿ ಎಂಟೈರ್ ಫ್ಯಾಮಿಲಿ ಸ್ಟೋರ್, ಸಂಪೂರ್ಣ ಕುಟುಂಬಕ್ಕೆ ಪರಿಪೂರ್ಣ ಆಯ್ಕೆ ಅನ್ನುವಂಥದ್ದು ನನ್ನ ಕನಸಿನ ಒಂದು ಸೌಧವನ್ನು ಕಟ್ಟಿದ್ದು. ಇದ್ರಿ ಮೊದಲಿಗೆ ನಿಮಗೆ ಬಟ್ಟೆ ಬಗ್ಗೆ ನಾಲೆಜ್ ಇತ್ತಾ, ಅಥವಾ ನಾಲೆಜ್ ಇಂಪ್ರೂವ್ ಆಗ್ತಾ ಬಂತ ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದ ನಂತರ? ನನ್ನ ಈ ಬಿಸ್ನೆಸ್ಸಿಗೆ ನನಗೆ 2 ಪಾಯಿಂಟ್ ಆ್ಯಡ್ ಆದದ್ದು. ಒಂದು, ನಂದು ಅಕೌಂಟ್ ಫೀಲ್ಡ್ದು ಅಕೌಂಟ್ಸ್ ವರ್ಕ್, ಹೇಗೆ ಪ್ರಾಫಿಟೆಬಿಲಿಟಿ ಏನು ಮಾಡಿದ್ರೆ ಹೇಗೆ ಮಾಡ್ಬೋದು ಅಂತ, ಅದೊಂದು. ಇನ್ನೊಂದಾಗಿ ನನ್ನಲ್ಲಿ ಪರ್ಚೇಸ್ ಸ್ಕಿಲ್ ಸ್ವಲ್ಪ ಒಳ್ಳೆಯದಿತ್ತು. ನನಗೆ ಯಾವ ಬಟ್ಟೆ ಯಾರಿಗೆ ಯಾವ ಕಾಂಪ್ಲೇಷನ್ಗೆ ಯಾವ ಸೂಟ್ ಆಗ್ತದೆ, ಯಾವ ಟೈಪ್ ಬಟ್ಟೆದು ಕ್ವಾಲಿಟಿ ಬಗ್ಗೆ ಸ್ವಲ್ಪ ನನಗೆ ನಾಲೆಜ್ ಇತ್ತು. ಅದು ನನ್ನ ಈ ಬಿಸ್ನೆಸ್ಗೆ ಆ್ಯಡ್ ಆಯಿತು. ಈಗ ನೀವು ಬಟ್ಟೆ ಅಂಗಡಿ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ನೀವು ಹೇಳಿದ್ರಿ ಮನೆಯಲ್ಲಿ ನಾನು ಮೊದಲು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ, ಬಹುಶಃ ಆ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿ ಸ್ವಲ್ಪ ನಗಾಡಿದವರು ಇದ್ದಿರ್ಬೋದು, ಸಪೋರ್ಟ್ ಮಾಡಿದವರು ಇದ್ದಿರ್ಬೋದು. ಸೊ ಆ ನಗಾಡಿದವರು ಈಗ ಯಾವ ರೀತಿ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ? ಇಲ್ಲ, ನನಗೆ ಸಾಧಾರಣ ಎಲ್ಲರೂ ನನ್ನ ಹತ್ರ ಫ್ರೆಂಡ್ಲಿಯಾಗೇ ಇದ್ದರು. ಅವರು ನಮಗೆ ಸಜೆಷನ್ ಕೊಡ್ತಿದ್ರು, ನೀವು ಹಾಗೆ ಮಾಡಿ ಮೇಡಮ್, ಈಗ ಮಾಡಿ ಅಂತ. ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಜನರದ್ದು ಪ್ರೀತಿ ವಿಶ್ವಾಸವೇ ನನಗೆ ಶ್ರೀರಕ್ಷೆ ಅಂತ ಹಾಗೆ ಹೇಳ್ಬೋದು. ಓಕೆ, ಇನ್ನು ನಮ್ಮಲ್ಲಿ ಬಂದ ಎಲ್ಲ ಕಸ್ಟಮರ್ಸ್
ನಮ್ಮಲ್ಲಿ ಒಂದು ನಮ್ಮೊಂದು ಆತ್ಮೀಯತೆ ವಾತಾವರಣ ನಮ್ಮ ಶಾಪಲ್ಲಿ. ನಮ್ಮ ಶೋರೂಮ್ಗೆ ಬಂದವರೆಲ್ಲ ನಮ್ಮಲ್ಲಿ ಒಂದು ಫ್ರೆಂಡ್ಸಿನಾಗೆ, ನಾವು ಸಹ ಅವರನ್ನು ಹಾಗೆ ಟ್ರೀಟ್ ಮಾಡ್ತೇವೆ, ಅವರು ಸಹ ನಮ್ಮನ್ನೊಂದು ಭಾಳ ಆತ್ಮೀಯತೆಯಾಗಿ ರಿಲೇಷನ್ಶಿಪ್ ಬಾಂಡ್ ಭಾಳ ಒಳ್ಳೆಯ ಒಂದು ರಿಲೇಷನ್ಶಿಪ್ ನಮ್ಮ ಕಷ್ಟ. ಯಾಕಂದರೆ ನನ್ನಲ್ಲಿ 22 ವರ್ಷದ ಮೊದಲು ಯಾವ ಕಸ್ಟಮರ್ಸ್ ಇದ್ದ ಅವರು ಈಗ ಸಹ ನಮಗೆ ಎಲ್ಲೂ ಪರ್ಚೇಸ್ ಸರಿಯಾಗೋದಿಲ್ಲ, ನಮಗೆ ಮಂಜುಶ್ರೀ ಸರಿಯಾಗ್ತದೆ ಅನ್ನುವಂಥ ಅಂಥ ಒಂದು ರಿಲೇಷನ್ಶಿಪ್ ಬಾಂಡ್ ಬೆಳೆಸ್ಕೊಂಡು ಬಂದಿದ್ದೇವೆ ನಾವು. ಓಕೆ ಮೇಡಮ್, ನೀವು ಹೇಳಿದ್ರಿ ನೀವು ಮದುವೆ ಆದ ನಂತರ ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ. ಬಹುಶಃ ಎಷ್ಟೋ ಹೆಣ್ಣು ಮಕ್ಕಳ ಕನಸಾಗಿರುತ್ತೆ ಮದುವೆ ಆದ ನಂತರ ಸ್ವಲ್ಪ ಜನಕ್ಕೆ ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇರುತ್ತೆ, ಆದರೆ ನೀವು ಇವತ್ತು ಅಚೀವ್ ಮಾಡಿದ್ದೀರಾ. ಸೊ ಅಂಥ ಒಂದು ಹೆಣ್ಣು ಮಕ್ಕಳಿಗೆ ಆ ಒಂದು ಏನು ಹೌಸ್ ವೈಫ್ ಯಾರಿರ್ತಾರೆ ಅವರಿಗೆ ನೀವೇನು ಹೇಳ್ತೀರಾ? ಮೊದಲನೇದಾಗಿ ನಾವೀಗ ಪ್ರತಿ ಒಂದು ಪುರುಷರ ಹಿಂದೆ ಮಹಿಳೆ ಇದ್ದಾಳೆ ಅಂತ ಹೇಳ್ತಾರೆ, ಆದರೆ ನಾನು ಹೇಳೋದು ಪ್ರತಿಯೊಂದು ಉದ್ಯೋಗಸ್ಥೆ ಮಹಿಳೆಯಾಗಲಿ ಅಥವಾ ಹೀಗೆ ಸಕ್ಸಸ್ಫುಲ್ ಮಹಿಳೆ ಹಿಂದೆ ಅವರ ಪುರುಷರ ಸಹಕಾರ ಸಹ ಇದ್ದರೆ ಮಾತ್ರ ನಮಗೆ ಈ ಮಟ್ಟದಲ್ಲಿ ಮೇಲೆ ಇರಲಿಕ್ಕಾಗ್ತದೆ. ನನ್ನ ಈ ಬಿಸ್ನೆಸ್ಸಲ್ಲಿ ನನ್ನ ಪತಿದೇವರ ಸಹಕಾರ ಇದ್ದದ್ರಿಂದ ನಾನು ಈ ಮಟ್ಟದಲ್ಲಿ ಈ ಲೆವೆಲಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೇನೆ. ಮತ್ತು ಈಗಿನ ಹೆಣ್ಣು ಮಕ್ಕಳಿಗೆ ನಾನು ಏನು ಹೇಳೋದಂತಂದರೆ ಥಿಂಕ್ ಪಾಸಿಟಿವ್, ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಬೇಡಿ. ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಥಿಂಕ್ ಪಾಸಿಟಿವ್, ನಾನು ಮಾಡ್ತೇನೆ ಅನ್ನೋ ಛಲ ಬೇಕು, ಆತ್ಮವಿಶ್ವಾಸ ಬೇಕು, ಅದು ಎರಡು ಇದ್ದರೆ ಏನನ್ನಾದರೂ ನಾವು ಸಾಧಿಸ್ಬೋದು. ಆತ್ಮವಿಶ್ವಾಸ ಮತ್ತು ಛಲ ಅನ್ನುವಂಥದ್ದು ಬೇಕೇ ಬೇಕು, ಒಬ್ಬ ಯಾರೇ ಕೂಡ ಸಾಧನೆಯನ್ನು ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಎಸ್ ಮೇಡಮ್, ಇನ್ನು ಕೇಳುವುದಾದರೆ ಮಂಜುಶ್ರೀ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಎಲ್ಲ ಕಡೆ ಎಲ್ಲರೂ ಕೂಡ ಆತ್ಮೀಯರು, ಆತ್ಮೀಯತೆಯಿಂದ ಇಲ್ಲಿಗೆ ಬರ್ತಾರೆ, ಒಂದು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಅವರು ಬರ್ತಾರೆ ಅಂತ ಹೇಳ್ತೆ. ಸೊ ಇನ್ನು ಕೇಳೋದಾದರೆ ಮಂಜುಶ್ರೀಗೆ ಕಸ್ಟಮರ್ಸ್ ಯಾಕೆ ಬರಬೇಕು, ಬೇರೆ ಎಲ್ಲ ಶಾಪ್ಗಳಿಗಿಂತ ಮಂಜುಶ್ರೀಯಲ್ಲಿ ಏನು ವೆರೈಟಿ ಸ್ಪೆಷಾಲಿಟಿ ಇದೆ ಅಂತ ಹೇಳಿದರೆ ಕಸ್ಟಮರ್ಸ್ ವ್ಯೂ, ಕಸ್ಟಮರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ ಅವರ ಒಂದು ವ್ಯೂ ಏನಂತ ಹೇಳಿದರೆ ಇಲ್ಲಿ ಒಂದೇದಾಗಿ ನಾವು ಗ್ರಾಹಕರ ಒಂದು ಆತ್ಮೀಯವಾಗಿ ಅವರಿಗೆ ಸ್ವಾಗತಿಸ್ತೇವೆ, ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡ್ತೇವೆ, ಒಳ್ಳೆ ಗುಣಮಟ್ಟದ ಐಟಮ್ ಕೊಡ್ತೇವೆ, ಮತ್ತು ಏನು ಅವರ ಸಜೆಷನ್ ಇದ್ದರೆ ಕೇಳ್ತೇವೆ ನಾವು. ಮತ್ತು ಇಲ್ಲಿ ನಮ್ಮಲ್ಲಿ ಬಂದರೆ ಒಂದು ವೆಡ್ಡಿಂಗ್ ಕಸ್ಟಮರ್ ಅಂತ ಹೇಳಿದರೆ ಬಂದರೆ ಎಲ್ಲ ರೀತಿಯ ಸೇವೆ ಅಂತ ಹೇಳಿದರೆ ಅವ್ರದ್ದು ಬ್ಲೌಸ್ ಸ್ಟಿಚಿಂಗಿಂದ ಹಿಡಿದು ಎಂಬ್ರಾಯ್ಡ್ರಿಂದ ಹಿಡಿದು ಪ್ರತಿಯೊಂದು ನಾವು ಮಾಡಿಕೊಡ್ತೇವೆ. ಆಗಿರುವಾಗ ಅವರಿಗೆ ಅದೊಂದು ಪ್ಲಸ್ ಪಾಯಿಂಟ್, ಇಲ್ಲದಿದ್ದರೆ ಸ್ಟಿಚಿಂಗಿಗೆ ಕೂಡ ಬೇರೆ ಕಡೆ ಹುಡುಕ್ಬೇಕು, ಆ ಒಂದು ಕಷ್ಟ ಅವ್ರಿಗೆ ಇರುವುದಿಲ್ಲ, ಎಲ್ಲ ನಮ್ಮಲ್ಲೇ ಒಂದೇ ಕಡೆಯಲ್ಲಿ ಆಗ್ತದೆ ಅಂತ. ಮತ್ತು ಎಲ್ಲದಕ್ಕಿಂತ ಗುಣಮಟ್ಟ ಮೇನ್, ಗುಣಮಟ್ಟ ಮತ್ತು ಡಿಸೈನ್ಸ್ ಕಲರ್ಸ್ ಎಲ್ಲರಿಗೂ ಇಷ್ಟ ಆಗ್ತದೆ ಅಂದರೆ ಪರ್ಚೇಸಿಗೆ ನಾನೇ ಹೋಗೋದು. ಲೇಡೀಸ್ ಸೆಲೆಕ್ಷನ್ ಅಂತ ಸ್ವಲ್ಪ ಡಿಫ್ರೆಂಟ್ ಇರ್ತದೆ, ಹಾಗೆ ಕಸ್ಟಮರ್ಸಿಗೆ ಅದು ಇಷ್ಟ ಆಗ್ತದೆ. ಮತ್ತು ಕಸ್ಟಮರ್ಸ್ ಹೇಳಿಕೊಟ್ಟು ಮೇಡಮ್ ನೀವು ಚಾಯ್ಸ್ ಮಾಡಿಕೊಟ್ರೆ ನಮಗೆ ಎಲ್ಲರೂ ನಮ್ಮ ಸೀರೆಯನ್ನು ಹೊಗಳ್ತಾ ಇದ್ದರು, ತುಂಬ ಇಷ್ಟ ಆಯಿತು ಅಂತ ಅದನ್ನು ಕೇಳಿದ್ರೆ ನಮಗೂ ಖುಷಿ ಆಗ್ತದೆ. ಹಾಂ, ನಮ್ಮಲ್ಲಿಂದ ಕೊಂಡೋಗಿ ಒಳ್ಳೆಯ ಹೊಗಳಿಕೆ ಮಾತಾಡ್ತಾರಲ್ವ ಅಂತ ಅಷ್ಟೇ. ಬಹುಶಃ ಇದು ಮಾತು ಖಂಡಿತವಾಗಿಯೂ ಸತ್ಯ. ವೀಕ್ಷಕರ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಇಲ್ಲಿ ಮೇಡಮ್ ಯಾರೆಲ್ಲ ಕಸ್ಟಮರ್ಸ್ ಬರ್ತಾರೆ ನೋಡಿ, ಅವ್ರ ಹತ್ರ ಹೋಗಿ ಇದು ಈ ರೀತಿ ಸೆಲೆಕ್ಟ್ ಮಾಡಿ ಇದು ಒಳ್ಳೆ ಕಾಣುತ್ತೆ, ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಬಹುಶಃ ಆತ್ಮೀಯತೆ ಒಂದು ಖಂಡಿತವಾಗಿಯೂ ಇಲ್ಲಿ ಇದೆ, ಆ ಒಂದು ವಾತಾವರಣ ನೀವು ನಿಮ್ಮ ನಗುವಿನ ಮೂಲಕ ಸೃಷ್ಟಿ ಮಾಡ್ತೀರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮ್ಯಾಮ್. ಎಸ್ ಮೇಡಮ್, ಇನ್ನು ಕೇಳೋದಾದ್ರೆ ಮಂಜುಶ್ರೀಯನ್ನ ನೀವು 1999 ಶುರು ಮಾಡಿದ್ರಿ, ಈಗ ನೀವೇ ನಡೆಸ್ಕೊಂಡು ಬರ್ತಾ ಇದ್ರಾ, ನಿಮಗೆ ಒಂದು ಫ್ಯಾಮಿಲಿ ಸಪೋರ್ಟ್ ಹೇಗಿದೆ, ಇನ್ನು ಮಂಜುಶ್ರೀಯನ್ನು ಯಾರು ಸೆಕೆಂಡ್ ಜನ್ರೇಷನ್ ಹೇಗೆ ಮುಂದುವರಿಸ್ತಾರೆ ಅನ್ನುವಂಥದ್ದು? ಯಾಕೆಂತ ಹೇಳಿದ್ರೆ ಈಗಲೂ ಆಲ್ರೆಡಿ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳು ಒಂದು 6-7 ವರ್ಷದಿಂದ ಅವಳು ನನಗೆ ಸಹಕಾರ ಕೊಡ್ತಾಳೆ. ಯಾಕಂದರೆ ಅವಳ ಒಟ್ಟಿಗೆ ಇದ್ದುಬಿಟ್ಟು ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ನಮ್ಮ ಮಂಜುಶ್ರೀನ ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಅದರಂತೆ ನನ್ನ ಪತಿದೇವರ ಸಪೋರ್ಟ್ ಸಹ ಉಂಟು. ನನ್ನ ಮಗ ಇದ್ದಾನೆ, ಅವನು ಪ್ರೊಫೆಷನಲ್ ಫೋಟೋಗ್ರಾಫರ್, ಅವನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಫೋಟೋಗ್ರಫಲ್ಲಿ ಸ್ಪೆಷಲೈಸ್ ಇದ್ದಾನೆ, ಅವನ ಸಪೋರ್ಟ್ ಸಹ ಉಂಟು. ಮಾಡಲಿಂಗ್ ಫೋಟೋಗ್ರಫಿ ಇತ್ತಲ್ಲ ಅವನೇ ಮಾಡ್ತಾನೆ. ಮತ್ತು ನನ್ನ ಮಗಳದ್ದು ಸಪೋರ್ಟು, ಅಳಿಯಂದು ಸಪೋರ್ಟು, ಎಲ್ಲರ ಸಪೋರ್ಟ್ ಇದ್ರಿಂದ ಈ ಲೆವೆಲ್ಗೆ ಬರಲಿಕ್ಕಾಯ್ತು. ಆಯಿತು. ಇನ್ನು ಮಂಜುಶ್ರೀ ಅಂತ ಏನು ನಿಮ್ಮ ಯಾರಾದರೂ ಹೆಸರ ಹೇಗೆ? ಮಂಜುಶ್ರೀ ನನ್ನ ಮಗಳ ಹೆಸರು. ಮಗಳ ಹೆಸರನ್ನು ನೀವು ಇಟ್ಟದ್ದು ಅಲ್ವಾ ಮಂಜುಶ್ರೀ? ಓಕೆ ಓಕೆ. ಇವಾಗ ಮನೆಯಲ್ಲಿ ಸೀದಾ ಹೆಂಗಸರಿಗೆ ಒಂದು ವ್ಯಾಪಾರ ಮಾಡಬೇಕು ಅಂತಂದರೆ ಮನೆಯಲ್ಲಿ ಸಹ ಸಪೋರ್ಟ್ ಬೇಕು. ಮನೆಯಲ್ಲಿ ನನ್ನ ಆಂಟಿ ಇದ್ದಾರೆ ಶಕುಂತಳ ಅಂತ, ಅವರದಂತೂ ಸಪೋರ್ಟನ್ನು ನಾನು ಯಾವತ್ತೂ ಮರಿಲಿಕ್ಕಿಲ್ಲ. ಯಾಕಂದರೆ ನನಗೆ ಅರ್ಧ ಬೆನ್ನೆಲುಬು ಅವರೇ, ನನಗೆ ಅವರ ಸಪೋರ್ಟಿಂದಾಗಿ ಈ ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ ಆಯಿತು. ಖಂಡಿತವಾಗಿ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥ ತುಂಬಾ ಮ್ಯಾಟರ್ ಆಗುತ್ತಲ್ವಾ ಮೇಡಮ್? ಓಕೆ. ಇನ್ನು ಕೇಳೋದಾದರೆ ನಮ್ಮ ಮಂಗಳೂರಿನ ಕುಳಾಯಿಯಲ್ಲಿ ಮಂಜುಶ್ರೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಒಂದು ಇದೆ, ಇನ್ನು ಎಷ್ಟು ಬ್ರಾಂಚಸ್ ನಾವು ಕಾಣಬಹುದು, ನಮ್ಮ ಗ್ರಾಹಕರಿಗೆ ಮಂಜುಶ್ರೀ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಎಲ್ಲೆಲ್ಲ ಸಿಗ್ಬೋದು ಅಂತ ಒಂದು ನೋಡುವ. ದೇವರು ಹೇಗೆ ಎಲ್ಲಿ ತನಕ ಕೊಂಡೋಗ್ತಾನೆ, ನನ್ನ ಎಫರ್ಟ್ ಪ್ಲಸ್ ದೇವರ ಆಶೀರ್ವಾದ ಇರುವಲ್ಲಿ ತನಕ ಮಾಡ್ಕೊಂಡು ಹೋಗೋದು. ಓಕೆ. ಏನಾದರೂ ಪ್ಲಾನ್ಸ್ ಇದೆಯಾ? ಇಲ್ಲ, ಸದ್ಯಕ್ಕಿಲ್ಲ. ಇದನ್ನೇ ಚೆಂದ ಮಾಡಿ ನಡೆಸ್ಕೊಂಡು ಹೋಗೋ ಪ್ಲಾನ್ ಅಷ್ಟೇ.
ಹಾಗೆ ಮೇಡಮ್, ಇನ್ನೊಂದು ವಿಷಯ ಕೇಳಬೇಕು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದಾಗ ಈ ಒಂದು ಸ್ಟಾಫ್ ಅವರು ಯಾವ ರೀತಿ ಇದ್ದಾರೆ ನೋಡಿ, ಅವರು ಒಂದು ಯಾವ ಆತ್ಮೀಯತೆಯಿಂದ ವೆಲ್ಕಮ್ ಮಾಡಿದ್ರು. ಅವರು ಕೂಡ ಬಹುಶಃ ಒಂದು ಅಂಗಡಿ ಅಂತ ಹೇಳಿದ್ರೆ, ಒಂದು ಶಾಪ್ ಅಂತ ಹೇಳಿದ್ರೆ, ನಮ್ಮ ಒಂದು ಮಾಲಕರ ಸಪೋರ್ಟ್ ಹೇಗಿರುತ್ತೋ ಸ್ಟಾಫ್ನವರ ಸಪೋರ್ಟ್ ಕೂಡ ಹಾಗೆ ಇರಬೇಕು. ಇಲ್ಲಿ ಮಂಜುಶ್ರೀಯ ಒಂದು ಸ್ಟಾಫ್ನವರ ಬಗ್ಗೆ ಏನು ಹೇಳ್ತೀರಾ ನೀವು? ಖಂಡಿತವಾಗಿಯೂ ಅವರು ನನಗೆ ಅಂತ ಹೇಳಿದ್ರೆ, ನಾನು ಈ ಸಾಧನೆಗೆ ಬರಬೇಕು, ಈ ಲೆವೆಲ್ಗೆ ಬರಬೇಕಂದ್ರೆ ಅವರ ಸಹಕಾರವಿದ್ದೇ ಇದ್ದೇ ಇದೆ. ಅವರ ಸಹಕಾರದಿಂದಾಗಿ ನಾನು ಈ ಲೆವೆಲ್ಗೆ ಬಂದಿದ್ದೇನೆ. ಸ್ಟಾಫ್ ಅಂತ ಹೇಳೋದಕ್ಕಿಂತ ಮಂಜುಶ್ರೀ ಫ್ಯಾಮಿಲಿ ಅಂತ ಹೇಳಿದರೆ ಹೆಚ್ಚಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಂತ ಹೇಳಿದರೆ ನಾನು ನನ್ನ ಮಕ್ಕಳು ಅಂತ ಸ್ಟಾಫ್ನವರು ನಾನಾಗಿ ಅದೇ ರೀತಿಯಲ್ಲಿ ಟ್ರೀಟ್ ಮಾಡಿದ್ದೇನೆ. ಅವರು ಸಹ ನಮ್ಮಲ್ಲಿ ಇರುವ ಸ್ಟಾಫ್ಗಳೆಲ್ಲ 10 ವರ್ಷ ಸರ್ವಿಸ್, 15 ವರ್ಷ ಸರ್ವಿಸ್, ಅಷ್ಟು ಸರ್ವಿಸ್ ಇರುವ ಸ್ಟಾಫ್ಗಳೇ. ಅವರಿಗೆ ಸಹ ನಾನಂದರೆ ಅಷ್ಟೇ ಒಂದು ಮನೆಯವರಾಗಿ, ಸೊ ಅದರಲ್ಲಿ ಯಾವುದೇ ಇದಿಲ್ಲ. ಒಳ್ಳೆ ರೀತಿಯಲ್ಲಿ ಗ್ರಾಹಕರಿಗೆ ಸಹ ಸೇವೆ ಕೊಡ್ತಾರೆ. ಅವರ ಆ ಸಹಕಾರದಿಂದ ನನಗೆ ಈ ಲೆವೆಲ್ಗೆ ಬರಲಿಕ್ಕಾಯ್ತು ಅಂತ ನಾನು ಅಂದ್ಕೊಳ್ತೇನೆ. ಮೇಡಮ್, ನೀವು ಹೇಳಿದ್ರಿ ಮಂಜುಶ್ರೀ ಫ್ಯಾಮಿಲಿ ಅಂತ. ಮಂಜುಶ್ರೀ ಫ್ಯಾಮಿಲಿ ಇವಾಗ ಕುಳಾಯಿಯಲ್ಲಿ ಏನಿದೆ, ಇನ್ನಷ್ಟು ದೊಡ್ಡ ಫ್ಯಾಮಿಲಿ ಆಗಲಿ ಅಂತ ನಾವು ಕೂಡ ನಿಮ್ಮನ್ನ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನೀವು ಮಾತನಾಡಿದ್ರಿ, ಹಾಗೆ ಈ ಒಂದು ಇಡೀ ಅಂಗಡಿಯನ್ನು, ಶಾಪನ್ನು ನಮಗೆ ತೋರಿಸಿದ್ರಿ, ಇಂಟ್ರೊಡ್ಯೂಸ್ ಮಾಡಿದ್ರಿ, ಏನೆಲ್ಲ ಇದೆ ಅಂತ ನಮಗೆ ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ನಮ್ಮ ಮಂಗಳೂರಿನ ಕುಳಾಯಿಯಲ್ಲಿರುವಂತಹ ಮಂಜುಶ್ರೀ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಅಲ್ಲಿ ಯಾವ ರೀತಿಯ ಬಟ್ಟೆಗಳು ಅವೈಲೇಬಲ್ ಇದೆ, ಯಾವ ರೀತಿಯ ಫೆಸಿಲಿಟೀಸ್ ಅಲ್ಲಿದೆ ಅಂತ, ಹಾಗೆ ಮೇಡಮ್ ಅವರು ಅವರ 21-22 ವರ್ಷದ ಜರ್ನಿಯನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ನೀವು ಕೂಡ ಬನ್ನಿ, ನಿಮಗೆ ಉತ್ತಮ ಗುಣಮಟ್ಟದ ಬಟ್ಟೆಗಳು, ಸೀರೆಗಳು ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ನಿಮ್ಮನ್ನು ನೀವು ಸುಂದರಗೊಳಿಸೋದಕ್ಕೆ ಇದೊಂದು ಉತ್ತಮವಾದಂತಹ ಮಳಿಗೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.